ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಸಿನಿ ಸ್ಟುಡಿಯೋ. ಸಾಲು ಸಾಲು ಸಿನಿಮಾ ಸೋಲುಗಳು ಹಾಗೂ ಒಂದಷ್ಟು ವೈಯಕ್ತಿಕ ಕಾರಣಗಳಿಂದ ಇನ್ನೇನು ದುನಿಯಾ ವಿಜಯ್ ಅವರ ಸಿನಿ ಕರಿಯರ್ ಮುಗಿದೇ ಹೋಯಿತು ಅನ್ನುವಷ್ಟರಲ್ಲಿ ತಾವೇ ನಿರ್ದೇಶನ ಮಾಡಿ ನಟನೆಯನ್ನು ಕೂಡ ಮಾಡಿದ್ದ ವಿಜಯ್ಗೆ 2021 ರಿಲೀಸ್ ಆಗಿದ್ದ ಸಲಗ ಮೂವಿ ಒಂದೊಳ್ಳೆ ಬ್ರೇಕನ್ನು ಕೊಡ್ತು ಅಂದರೆ ತಪ್ಪಾಗಲಾರದು. ಸಲಗ ಚಿತ್ರದ ಯಶಸ್ಸಿನಲ್ಲಿರುವ ಸ್ಯಾಂಡಲ್ವುಡ್ನ ಕರಿಚಿರತೆಗೆ ಈಗ ಪಕ್ಕದ ಟಾಲಿವುಡ್ನಿಂದ ವಿಲನ್ ಪಾತ್ರಕ್ಕಾಗಿ ಬೇಡಿಕೆ ಬಂದಿದೆ. ರೀಸೆಂಟ್ ಆಗಿ ಮೈತ್ರಿ ಮೂವೀಸ್ ಅವರು ಟ್ವೀಟ್ ಮಾಡಿ ಕನ್ಫರ್ಮ್ ಮಾಡಿದ್ದರ ಪ್ರಕಾರ ಇನ್ನೂ ಕೂಡ ಹೆಸರಿಡದ ನಂದಮೂರಿ ಬಾಲಕೃಷ್ಣ ಅವರ 107 ಚಿತ್ರಕ್ಕೆ ವಿಲನ್ ಪಾತ್ರಕ್ಕಾಗಿ ವಿಜಯ್ ಅವರನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಪಾತ್ರಕ್ಕಾಗಿ ಅವರು ಈಗಾಗಲೇ ಸಾಲ್ಟ್ ಅಂಡ್ ಪೆಪ್ಪರ್ ಗಡ್ಡ ಹಾಗೂ ಹೇರ್ ಸ್ಟೈಲ್ ಅನ್ನ ರೆಡಿ ಮಾಡ್ಕೋತಿದ್ದಾರೆ. ಈ ಹೆಸರಿಡದ ಹೊಸ ಚಿತ್ರಕ್ಕೆ ಕ್ರ್ಯಾಕ್ ಮೂವಿ ಫೇಮ್ನ ಗೋಪಿಚಂದ್ ಮಾನಿನೀನಿ ಅವರು ಆಕ್ಷನ್ ಕಟ್ ಹೇಳಲಿದ್ದು ಚಿತ್ರದ ಶೂಟಿಂಗ್ ಇನ್ನೇನು ಮುಂದಿನ ತಿಂಗಳಿನಿಂದ ಶುರುವಾಗಲಿದೆ. ದುನಿಯಾ ವಿಜಯ್ ಅವರು ಒಂದು ಲೇಟೆಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಸುಮಾರು 4-5 ತಿಂಗಳುಗಳ ಕಾಲ ಅವರು ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಈ ಚಿತ್ರವನ್ನು ತೆಲುಗಿನ ದೊಡ್ಡ ನಿರ್ಮಾಣ ಸಂಸ್ಥೆಯಾಗಿರುವ ಮೈತ್ರಿ ಮೂವೀಸ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ರಿಲೀಸ್ ಆಗಿದ್ದ ಪುಷ್ಪ ಮೂವಿಯನ್ನ ಇದೇ ಮೈತ್ರಿ ಮೂವೀಸ್ ಅವರು ನಿರ್ಮಾಣ ಮಾಡಿದ್ದರು. ಸದ್ಯ ಅಖಂಡ ಚಿತ್ರದ ಗೆಲುವಿನ ಅಲೆಯಲ್ಲಿರುವ ಬಾಲಯ್ಯ ಹಾಗೂ ರವಿತೇಜ ಅವರ ಕ್ರ್ಯಾಕ್ ಚಿತ್ರದ ನಿರ್ದೇಶನದ ಗೆಲುವಿನಲ್ಲಿರುವ ಗೋಪಿಚಂದ್ ಮಾಲಿನೇನಿ ಅವರು ದುನಿಯಾ ವಿಜಯ್ ಅವರಿಗೆ ಒಂದೊಳ್ಳೆಯ ಪಾತ್ರವನ್ನ ಕೊಟ್ಟಿರ್ತಾರೆ ಅಂತ ಸುದ್ದಿ ಇದೆ. ಒಟ್ಟಿನಲ್ಲಿ ಕನ್ನಡದ ಸ್ಟಾರ್ಗಳಿಗೆ ತೆಲುಗಿನಲ್ಲೂ ಕೂಡ ಅವಕಾಶಗಳು ಸಿಗ್ತಿರೋದು ತುಂಬಾನೇ ಖುಷಿಯ ವಿಚಾರ. ಆದರೆ ಪುಷ್ಪ 1 ಡಾಲಿ ಧನಂಜಯ್ ಅವರಿಗೆ ಸಿಕ್ಕಷ್ಟು ಕೆಲವೇ ಕೆಲವು ನಿಮಿಷಗಳ ಸ್ಕ್ರೀನ್ ಸ್ಪೇಸ್ ಕೊಡದೆ ವಿಜಯ್ ಅವರಿಗೆ ಒಂದು ದೊಡ್ಡ ಹಾಗೂ ಸ್ಕ್ರೀನ್ ಸ್ಪೇಸ್ ಇರುವ ಪಾತ್ರ ಸಿಕ್ಕಿರುತ್ತೆ ಅಂತ ಸುದ್ದಿ ಇದೆ. ಬಾಲಯ್ಯ ಹಾಗೂ ದುನಿಯಾ ವಿಜಯ್ ಅವರ ಈ ಅಪ್ಕಮಿಂಗ್ ಕಾಂಬಿನೇಷನ್ ಬಗ್ಗೆ ನಿಮಗೆಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೆಯಬೇಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ.